ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 20,000 ಅದು 3 ದಿನದಲ್ಲಿ ನನ್ನೇನು ಪ್ರಿಂಟ್ ಹೊಡಿಲಿ. ಈ ಮನೆ ತಗೊಂಡಾಗಿದ್ದ ಬಟ್ಟೆ ಜೊತೆ ಮೈ ಮೇಲೆ ಸಾಲನೂ ಒದ್ಕೊಂಡಿದ್ದೀನಿ. ಎಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ಭಗವಂತ? 3 ದಿನ ಆಗೋಯ್ತ ಶಿವಪ್ರಸಾದ್. ಮೂರು ದಿನ ಇನ್ನೂ ಆಗಿಲ್ಲ ಭಗವಂತ, ಆದರೆ 3 ದಿನ ಅಲಿದ್ರು 1 ರೂಪಾಯಿ ಹುಟ್ಟಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ 20,000 ಹೇಗೆ ಹುಟ್ಟುತ್ತೆ? ದುಡ್ಡು ಸಿಗಕ್ಕೆ ಸಾಧ್ಯನೇ ಇಲ್ಲ ಭಗವಂತ. ಪರವಾಗಿಲ್ವೇ, ನನ್ನ ಸ್ನೇಹಿತನಿಗೆ ಭವಿಷ್ಯನೂ ಗೊತ್ತಾಗುತ್ತೆ. ಎಲ್ಲಿ ನನ್ನ ಭವಿಷ್ಯನೂ ನೋಡಿ ಒಂದ್ಸಲ ಹೇಳು. ಕಾಮಿಡಿ ಅಲ್ಲ ಭಗವಂತ, ಇಡೀ ಬ್ರಹ್ಮಾಂಡದ ಭವಿಷ್ಯ ಇರೋದೇ ನಿನ್ನ ಕೈಯಲ್ಲಿ. ಅಂಥದ್ರಲ್ಲಿ ನಿನ್ನ ಭವಿಷ್ಯ ಹೇಳು ಅಂತ ನನಗೇ ಕೈ ತೋರಿಸ್ತಾ ಇದೆಯಲ್ಲ, ಇದು ಯಾವ ನ್ಯಾಯ ಅಲ್ವಾ? ಗೊತ್ತಿಲ್ಲ ಅಂದ್ಮೇಲೆ 3 ದಿನ ಆದ್ಮೇಲೆ ಏನಾಗುತ್ತೆ ಅಂತ ಅಷ್ಟು ನಿಖರವಾಗಿ ಹೇಗೆ ಹೇಳ್ತಿದ್ಯಾ? ಅಯ್ಯೋ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಭಗವಂತ. ಪಾಪಗಿರಿ, ನನ್ನ ಗಂಡ ಇಡೀ ಮನೆಯ ಜವಾಬ್ದಾರಿನ ಒಬ್ಬನೇ ಹೊತ್ಕೊಂಡಿದ್ದಾನೆ. ಅವನ ಭಾರನ ಸ್ವಲ್ಪನಾದರೂ ಕಮ್ಮಿ ಮಾಡೋಣ, ಅವನಿಗೆ ಸಹಾಯ ಮಾಡೋಣ ಅಂತ ಅವಳಿಗೆ ಎಷ್ಟೇ ಕೆಲಸ ಇದ್ರು ಹೊಲಿಗೆ ಕೆಲಸ ಮಾಡ್ತಿದ್ದಾಳೆ ಗೊತ್ತಾ? ಬರೀ ಗಿರಿ ಅಷ್ಟೇ ಅಲ್ಲ, ಗಿರಿ ಥರ ಸಾವಿರಾರು ಹೆಣ್ಮಕ್ಳು ತಮ್ಮ ಮನೆಯವರಿಗೆ ಸಹಾಯ ಆಗಲಿ ಅಂತ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಏನೋ ಆಕಸ್ಮಿಕವಾಗಿ ತಪ್ಪಾಗೋಗಿದೆ. ಇದಕ್ಕಿದ್ದಾಗೆ ಇಷ್ಟೊಂದು ದುಡ್ಡು ಕೊಡಬೇಕು ಅಂದರೆ ನಮ್ಮಂಥವ್ರು ಎಲ್ಲಿ ಹೋಗಬೇಕು? ನೀನೇ ಹೇಳು. ನೀವು ಪಡೋ ಕಷ್ಟಕ್ಕೆ ಇಲ್ಲಿ ಬೆಲೆ ಇದೆ ಶಿವಪ್ರಸಾದ್. ಇಲ್ಲಿ ಯಾರ ಶ್ರಮನೂ ವ್ಯರ್ಥ ಆಗೋದಿಲ್ಲ. ನೀವು ಕಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದು ಇನ್ನೊಂದು ದಾರಿ ಮೂಲಕ ನಿಮ್ಮನ್ನು ಬಂದು ಸೇರುತ್ತೆ. ನೀವು ಅನ್ಯಾಯವಾಗಿ ಪಡ್ಕೊಂಡಿದ್ದು ಬೇರೆ ದಾರಿ ಮೂಲಕ ಕಳ್ಕೊಂಡಿರ್ತೀರ. ಶಿವಪ್ರಸಾದ್, ನಿನಗೆ 3 ದಿನ ಸಮಯ ಇದೆ. ಸಮಯ ಕಳೆಯೋಕ್ಕೂ ಮುನ್ನ ಆತುರದ ನಿರ್ಧಾರಕ್ಕೆ ಬರಬೇಡ. ಸಮಯಕ್ಕೂ ಸಮಯ ಕೊಡಬೇಕಲ್ವಾ? ರೀ, ಟೈಮ್ ಆಯ್ತು. ಟೈಮ್ ಆಯ್ತು? ಹೇ, ಇನ್ನು 3 ದಿವಸ ಟೈಮ್ ಇದೆ. ಆಗ್ಲೇ ಟೈಮ್ ಆಯ್ತು ಅಂತ ಹೇಳ್ತಾ ಇದೆಯಲ್ಲ, ಟೈಮ್ ಆಗಿಲ್ಲ. ಈಗ ಅರ್ಥ ಆಯ್ತಲ್ವಾ? ಅಯ್ಯೋ, ಅದು ಹಾಗಲ್ಲ. ರೀ, 20,000 ಕೊಡ್ಬೇಕು ಅನ್ನೋ ಟೆನ್ಷನ್ಗೆ ಒಬ್ಬೊಬ್ರೆ ಮಾತಾಡ್ತಿದ್ದೀರಾ? ಹಾಗಲ್ಲ ಆಗಿರಿ. ರೀ, ನೀವೇ ನಂಗಲ್ಲಿ ಸಮಾಧಾನ ಮಾಡಿ ಇವಾಗ ರೂಮಿಗೆ ಬಂದು ಒಬ್ಬೊಬ್ರೆ ಒದ್ದಾಡ್ತಿದ್ದೀರಾ? ಏನು ಯೋಚನೆ ಮಾಡಬೇಡಿ. ನಮ್ಗೆ ಎಷ್ಟೇ ಕಷ್ಟ ಬಂದರೂ ಆ ಭಗವಂತ ನಮ್ಮ ಜೊತೆಗಿದ್ದಾನೆ, ಇರ್ತಾನೆ. ನೀವೇನು ಯೋಚನೆ ಮಾಡಬೇಡಿ. ಅದೇನಾಗುತ್ತೋ ಆಗಲಿ, ನೋಡೋಣ. ಬಿಸಿನೀರು ರೆಡಿ ಇದೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ಮಾರ್ಗಿ ಮೇಡಮ್, ಹರ್ಷ ಟೆಕ್ಸ್ಟೈಲ್ಸ್ ಅವರು ಕಾಲ್ ಮಾಡಿದ್ರು. ಅವ್ರ ಆಗವರೇ ಕರೀತಿದಾರೆ ಡೆಮೋ ಕೊಡೋದಕ್ಕೆ. ನಾನು ಈಗಲೇ ಹೋಗ್ತಾ ಇದ್ದೀನಿ. ವಾವ್, ಕಂಗ್ರಾಟ್ಸ್ ಬಾಸ್ಕಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಬಾಸ್ಕಿ. ದೇವ್ರು ಒಳ್ಳೇದು ಮಾಡ್ತಾನೆ, ಏನು ಎದ್ರುಕೋಬೇಡ. ಎದ್ರುಕೊಳ್ಳೋದಾ? ನಾನೇನ್ ನೀನಾ ಬಾಲ ಮುದ್ರಕೊಂಡು ಡೆಮೋ ಕೊಡೋದಕ್ಕೆ? ಈಗಿಂದ ಈಗಲೇ ಹೋಗ್ತೀನಿ, ಧೈರ್ಯವಾಗಿ ಡೆಮೋ ಕೊಡ್ತೀನಿ, ಡೀಲ್ ಓಕೆ ಮಾಡಿಸ್ಕೊಂಡು ಬರ್ತಾ ಇರ್ತೀನಿ. ರಾಮಯ್ಯೋ, ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಒಂಟಿ ಸೀನ್ ಸೀನ್ ಬಿಟ್ಟಿಯಲ್ಲ, ನಿಮ್ಗೆ ಏನಾದ್ರೂ ಕಾಮನ್ ಸೀನ್ಸ್ ಇದೆಯಾ? ಇನ್ನೊಂದು ಸೀನ್ ಸೀನು. ಇದು ಒಳ್ಳೆ ಕತೆ ಆಯ್ತಲ್ಲ ಸಾ. ಈ ಮಾಲಲ್ಲಿ ಸೋಪ್ ತಗೊಂಡ್ರೆ ಸೊಪ್ಪು ಪ್ರೀ ಕೊಟ್ಟಂಗೆ, ಒಂದ್ ಸೀನ್ ಇದ್ರೆ ಇನ್ನೊಂದು ಪ್ರೀ ಸೀನ್ ಕಾಯ್ತದ? ನನಗೀಗ ಅದೆಲ್ಲ ಗೊತ್ತಿಲ್ಲ. ಇನ್ನೊಂದು ಸೀನ್ ಸೀನು. ಏ ಬಾಸ್ಕಿ, ಹಾಗೆಲ್ಲ ಫೋರ್ಸ್ ಮಾಡಬಾರ್ದು ಕಣೋ, ಇಟ್ ಇಸ್ ರಾಂಗ್. ಏ ಬಾಸ್ಕಿ, ಕೆಮ್ಮು ಅಂದ್ರೆ ಅಹುಗಳು ಅಹುಗಳು ಅಂತ ಕೆಮ್ಮಿಡ್ಬೋದು, ಅದೇ ಸೀನು ಅಂದ್ರೆ ಹೆಂಗೆ ಅಕ್ಷಿಗಳು ಅಕ್ಷಿಗಳು ಅನ್ನೋದಪ್ಪ. ಏ ಬಾಬು, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ರಾಮಯ್ಯ, ಈಗ ನೀನ್ ಸೀನ್ತೀಯ ಇಲ್ವಾ? ಹೆಂಗ್ ಸೀನ ಬತ್ತಾಯಿಲ್ಲ. ಈಗ ಸಮಾಧಾನ ಆಯ್ತು. ರಾಮಯ್ಯ, ಒಂಟಿ ಸೀನು ಅಶುಭ, ಜೋಡಿ ಸೀನು ಶುಭ. ಥ್ಯಾಂಕ್ ಯು. ಪೆನ್ ನೋಡ್ಸ್ಕೋ ಹೋಗಿ. ರಾಮಯ್ಯ, ಬೇಜಾರ್ ಮಾಡ್ಕೋಬೇಡಿ, ಬಾಸ್ಕಿ ಹೇಗೆ ಅಂತ ಗೊತ್ತಲ್ವಾ? ಬಾಸ್ಕಿ ಸರ್ವಿಸ್ ಗೊತ್ತಿದ್ರು ಬೇಜಾರ್ ಮಾಡ್ಕೊಂಡ್ರೆ ನಂತರ ಮುಟ್ಟಾಳೆ ಯಾರಿಲ್ಲ. ಸರ್ ಅರ್ಜೆಂಟ್ ಸರ್. ಹಾ, ಬಂದೆ ಸರ್, ಜಸ್ಟ್ ಬಂದೆ ಸರ್, ಬಂದೆ ಸರ್. ಏ ಶಪ್ನೆ, ಡೀಲಿಂಗ್ ರಾಜುಗಳಿಗೆ ಇನ್ ಕಂಡ್ರೆ ಆಗಲ್ಲ.
ಮೊದ್ಲೇ ಎಡವ್ ಬಿಟ್ಟಿದ್ಯಾ? ಒಂದ್ 23 ಸೆಕೆಂಡ್ ಕೂತಿದ್ ಹೋಗಪ್ಪ. ಮೊದ್ಲೇ ಅರ್ಜೆಂಟ್ ಮಾಡ್ತಾವ್ರೆ ನೀನ್ ಒಳ್ಳೆ, ಇದೆಲ್ಲ ನಾನ್ ನಂಬೋದಿಲ್ಲ. ಶಿವ ಮೊದ್ಲೇ ಎಡವ್ಬಿಟ್ಟವನೆ, ಅದೇನ್ ಗ್ರಾಚಾರಗಳು ಕರೀದೇವೋ ಏನ ಸರ್? ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ, ಏನ್ ದೊಡ್ಡ ಬಿಡಂಗ ನೀನು? ಚೇಂಬರ್ ಬಾ ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನೋಡಕ್ ಆಗಲ್ಲ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯನ್, ಫೋನ್ ಮಾಡಿ ಕರಿಬೇಕಾ ನೀನ? ಸಾರಿ ಸರ್, ಮೆಸೇಜ್ ಗೊತ್ತಾಗ್ಲಿಲ್ಲ. ಈ ಎಕ್ಸ್ಕ್ಯೂಸ್ ಎಲ್ಲ ಬೇಕಾಗಿಲ್ಲ. ದೊಡ್ಡ ಬಾಸ್ ಫೋನ್ ಮಾಡಿದ್ರು, ಅದೇನು ಬಕೆಟ್ ಹಿಡಿದ್ಯಾ ನನಗೆ ಗೊತ್ತಿಲ್ಲ. ಮೈಸೂರಿಗೆ ಹೋಗಿ ಜಲಂಧರ್ ಗಾರ್ಮೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ನಮ್ ಜೊತೆ ಟೈ ಅಪ್ ಆಗೋ ಹಾಗೆ ಮಾಡ್ಕೋಬೇಕಂತೆ. ಇದು ದೊಡ್ಡ ಬಾಸ್ ಆರ್ಡರ್. ನಾನು ಮಾಡೋ ಕೆಲಸನ ನಿನ್ನಂತ ಆಡಿನಲ್ಲಿ ಸೇಲ್ಸ್ ಮನ್ ಕೊಡ್ತೇನೆ, ಇದಕ್ಕಿಂತ ಬೇರೆ ಅವಮಾನ ಇಲ್ಲ. ಏಯ್ ಈಗೇನು ಹೋಗ್ತೀಯ? ಇಲ್ಲ ಹೋಗ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಗ್ತೀನಿ ಸರ್. ನೋಡ, ಹೋಗುವಾಗ ನಮ್ ಕಂಪನಿ ಬಜೆಟ್ ಅಂಡ್ ಸೇಲ್ಸ್ ರಿಪೋರ್ಟ್ ತಗೊಂಡೋಗ್ಬೇಕು. ಗೊತ್ತಾಯ್ತಾ? ಎಸ್ ಸರ್, ಶೋರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ರಿ, ಬ್ಲೂ ಶರ್ಟ್ ಇಟ್ಟಿದ್ಯಾ? ಅಯ್ಯೋ, ಆ ಬ್ಲೂ ಶರ್ಟ್ ನಾನು ಒಗ್ದಾಕ್ಬಿಟ್ಟಿದ್ದೀನಿ. ನಿಮ್ ಮುಂಚೆನೆ ಹೇಳಿದ್ರೆ ನಾನು ಅದನ್ನು ಸೇರಿಸಿ ಪ್ಯಾಕ್ ಮಾಡ್ತಾ ಇದ್ದೆ. ಬಹುಶಃ ಒಣಗಿದೆ ಅನ್ಸುತ್ತೆ, ತಗೊಂಡ್ಬಂದ್ಬಿಡ್ತೀನಿ. ಬೇಡ ಬೇಡ, ನಾನೇ ತರ್ತೀನಿ. ಇದು ನೋಡು, ಇದು ಬ್ಲೂ ಫೈಲ್ ಇಡೋದು ಮರಿಬೇಡ. ಹಾ ಸರಿ. ಗಿರ್ಜಮ್ಮ. ಓ ಗಿರ್ಜಮ್ಮ, ಕಾಶಿ ಅವರು. ಆಗಲೇ ಬಜ್ಜಿ ಮಾಡಿ ಇಡಿ ಅಂದ್ರೆ ಹೇಳಿದ್ದೀನಲ್ಲ, ತಿನ್ಕೊಂಡಪ್ಪ ಅಂದಲ್ಲಿ ಬಂದೆ. ಮಾಡಿರ್ಯಾ? ಅಯ್ಯೋ, ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀರಾ? ನಮ್ಮ ಯಜಮಾನರು ಕೆಲ್ಸದ ಮೇಲೆ ಮೈಸೂರಿಗೆ ಹೊರಟಿದ್ದಾರೆ, ಅವ್ರನ್ನ ಕಳಿಸ್ಕೊಟ್ಟು ನಿಮ್ಗೆ ಮಾಡ್ಕೊಟ್ಬಿಡ್ತೀನಿ. ಹಾ ಹಾ, ರಾಂಗ್ ಟೈಮಿಗೆ ಬಂದೆ ಅನ್ಸುತ್ತೆ. ಇಲ್ಲಿ ಇನ್ನೊಂದು ಸಲ ಬರ್ತೀನಿ. ಬೈ. ನೀನು ಇಲ್ಲೇ ಇದ್ದು ಬಜ್ಜಿ ತಿನ್ಕೊಂಡೋಗೋ, ಯಾಕೆಂದ್ರೆ ನಿನ್ನ ಹೆಸರೇಳಿ ನಾನೊಂದೆರಡು ಬಜ್ಜಿ ತಿನ್ಬಿಡ್ತೀನಿ. ನಾನೇ ತಿನ್ನಕ್ಕೆ ಹೋದ್ರೆ ನನ್ನ ಸೊಸೆ ಬೇಡಿ ಎಣ್ಣೆ ಪದಾರ್ಥ ತಿನ್ಬೇಡಿ ಅಲರ್ಜಿ ಆಗತ್ತೆ ಅಂತ ಬೈತಾಳೆ. ಯಜಮಾನ್ರೆ ನೀವೇನು ಟೆನ್ಷನ್ ಮಾಡಬೇಡಿ, ಗಿರ್ಜಮ್ಮ ಬಜ್ಜಿ ಮಾಡಿದಾಗ ನಿಮಗೂ ಒಂದು ಪಾಲ್ ಕೊಡ್ತೀನಿ. ಆದರೆ ಈಗ ಬಜ್ಜಿಗೋಸ್ಕರ ಅರ್ಧ ಗಂಟೆ ಕಾಯೋಷ್ಟು ಪುರ್ಸತ್ ನಂಗಿಲ್ಲ, ಅರ್ಜೆಂಟ್ ಕೆಲಸ ಇತ್ತು. ಬಂದು ಬಂದೆ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.